ಧಾರಾಕಾರ ಮಳೆಗೆ ಕುಸಿದು ಬಿದ್ದಿದೆ ಮನೆಯ ಕಾಂಪೌಂಡ್. ಮತ್ತೊಂದೆಡೆ ಮನೆ ಮೇಲೆ ಮರ ಬಿದ್ದು ದುರ್ಘಟನೆ ಸಂಭವಿಸಿದೆ. ಧಾರಾಕಾರ ಮಳೆಗೆ ಮನೆಯ ಕಾಂಪೌಂಡ್ ಕುಸಿದ ಘಟನೆ ನಡೆದಿದೆ. ಇನ್ನೊಂದು ಕಡೆ ಮನೆ ಮೇಲೆ ಮರ ಬಿದ್ದು ದುರ್ಘಟನೆ ಸಂಭವಿಸಿದೆ. ಮರ ಬಿದ್ದ ರಭಸಕ್ಕೆ ಮನೆಯಲ್ಲಿದ್ದ ವಸ್ತುಗಳು ನಾಶವಾಗಿದೆ. ಇದು ಚಿಕ್ಕಮಗಳೂರಲ್ಲಿ ಮುಂಗಾರು ಮಳೆಯ ಅವಾಂತರ. ಕಾಂಪೌಂಡ್ ಮುಂದೆ ನಿಲ್ಲಿಸಿದ್ದಂಥ 4 ಬೈಕ್ ಸಹ ಜಖಂಗೊಂಡಿದೆ. ಗೊಬ್ಬರದ ಅಂಗಡಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಗೊಬ್ಬರ ಮತ್ತು ಸಿಮೆಂಟ್ ಈಗ ನೀರು ಪಾಲಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಇದು ಮುಂಗಾರು ಮಳೆಯ ಎಫೆಕ್ಟ್. ಧಾರಾಕಾರ ಮಳೆಗೆ ಮನೆಯ ಕಾಂಪೌಂಡ್ ಕುಸಿದಿದೆ. ಮತ್ತೊಂದು ಕಡೆ ಮನೆ ಮೇಲೆ ಮರ ಬಿದ್ದು ದುರ್ಘಟನೆ ಸಂಭವಿಸಿದೆ. ಮರ ಬಿದ್ದ ರಭಸಕ್ಕೆ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ರೆ, ಇನ್ನೊಂದು ಕಡೆ ಕಾಂಪೌಂಡ್ ಕುಸಿದ ಪರಿಣಾಮ 4 ಬೈಕ್ಗಳು ಜಖಮಾಗಿದೆ. ನೋಡ್ತಾ ಇದ್ದೀವಿ ಕುಸಿದಿರುವಂಥ ಕಾಂಪೌಂಡ್, ಇದು ಮಳೆಯ ಪರಿಣಾಮ. ಮಳೆಯ ಅಬ್ಬರಕ್ಕೆ ಕುಸಿದಿರುವಂಥ ಕಾಂಪೌಂಡ್, ನಿಲ್ಲಿಸಿದ್ದಂಥ ದ್ವಿಚಕ್ರ ವಾಹನಗಳು ಕಾಂಪೌಂಡ್ ಬಿದ್ದ ಪರಿಣಾಮ ಜಖಮಾಗಿದೆ. ಮರ ಕೂಡ ನೇರವಾಗಿ ವಾಹನಗಳ ಮೇಲೆ ಬಿದ್ದ ಪರಿಣಾಮ ವಾಹನ ಜಖಂಗೊಂಡಿದೆ. ಇನ್ನೊಂದು ಕಡೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೊಬ್ಬರ ಮತ್ತು ಸಿಮೆಂಟ್ ಗೋಡೌನ್ಗೆ ನೀರು ನುಗ್ಗಿದ ಪರಿಣಾಮ ಗೊಬ್ಬರ ಮತ್ತು ಸಿಮೆಂಟ್ ನೀರು ಪಾಲಾದಂಥ ಘಟನೆ ಕೂಡ ನಡೆದಿದೆ. ಇದು ಚಿಕ್ಕಮಗಳೂರಿನಲ್ಲಿ ನಡೆದಿರೋ ಅಂಥ ಮುಂಗಾರು ಮಳೆಯ ಎಫೆಕ್ಟ್. ಚಿಕ್ಕಮಗಳೂರಿನಲ್ಲಿ ಮುಂಗಾರು ಮಳೆಯ ಅವಾಂತರ ಎಷ್ಟರ ಮಟ್ಟಿಗೆ ಹಾನಿಯನ್ನು ಮಾಡಿದೆ ಅಂದರೆ, ಒಂದು ಕಡೆ ದ್ವಿಚಕ್ರ ವಾಹನಗಳು ಜಖಮಾಗಿದ್ರೆ, ಮತ್ತೊಂದು ಕಡೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೊಬ್ಬರ ಮತ್ತು ಸಿಮೆಂಟ್ ನೀರಿನಲ್ಲಿ ನೀರು ಪಾಲಾಗಿದೆ. ಇನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಡೆ ಕಾಂಪೌಂಡ್ ಕುಸಿದ ಪರಿಣಾಮ ಬೈಕ್ಗಳು ಜಖಮಾಗಿದೆ, ಇನ್ನೊಂದು ಕಡೆ ಮನೆಯೊಳಗೆ ನೀರು ನುಗ್ಗಿದೆ. ಇದು ಮುಂಗಾರು ಮಳೆಯ ಎಫೆಕ್ಟ್. ಚಿಕ್ಕಮಗಳೂರಿನಲ್ಲಿ ಆಗಿರುವಂಥ ಮಳೆ ಪರಿಣಾಮ ಇದು, ಅದರ ಎಫೆಕ್ಟ್ ವರುಣಾರ್ಭಟ ಇಡೀ ಆ ರಾಜ್ಯದಲ್ಲಿ ನೇರವಾಗಿ ಕಾಣಿಸ್ತಾ ಇದೆ. ಮೊದಲನೇ ವಿಷುವಲ್ಸಲ್ಲಿ ನೋಡ್ತಾ ಇದ್ದೀರಿ, ಕಾಂಪೌಂಡ್ ಕುಸಿದ ಪರಿಣಾಮ ಬೈಕ್ ಜಖಮಾಗಿರೋದು. ಎರಡನೇದರಲ್ಲಿ ಮನೆಯ ಮೇಲೆ ಮರ ಬಿದ್ದ ಪರಿಣಾಮ ಮನೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇನ್ನೊಂದು ಕಡೆ ಗೊಬ್ಬರದ ಅಂಗಡಿಗೆ ನೀರು ನುಗ್ಗಿದಂಥ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೊಬ್ಬರ ಮತ್ತು ಸಿಮೆಂಟ್ ನೀರು ಪಾಲಾಗಿದೆ. ಇದು ಚಿಕ್ಕಮಗಳೂರಿನಲ್ಲಿ ಮುಂಗಾರು ಮಳೆ ತಂದಿರೋವಂಥ, ಸೃಷ್ಟಿಸಿರೋ ಅಂಥ ಒಂದು ಅವಾಂತರ. ಮನೆ ಮೇಲೆ ಮರ ಬಿದ್ದ ಪರಿಣಾಮ ಮನೆ ಜಖಮಾಗಿದೆ, ಇನ್ನೊಂದು ಕಡೆ ಬೈಕ್ ಕೂಡ ಜಖಮಾಗಿದೆ, ಇನ್ನೊಂದು ಕಡೆ ಗೊಬ್ಬರದ ಅಂಗಡಿ ಸಿಮೆಂಟ್ ಅಂಗಡಿಗೆ ನೀರು ನುಗ್ಗಿದಂಥ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೊಬ್ಬರ ಮತ್ತು ಸಿಮೆಂಟ್ ನೀರು ಪಾಲಾಗಿದೆ. ರಾತ್ರಿ 1:30 ಟೈಮಲ್ಲಿ ಇದಾಗಿದ್ದ ಘಟನೆ. ಚಿಕ್ಕಮಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಭಾರಿ ಸುರಿದ ಮಳೆಯಿಂದಾಗಿ ಕಾಂಪೌಂಡ್ ಜರುಗಿ ತಡರಾತ್ರಿ ಇದ್ದಂಥ 5 ಬೈಕುಗಳು ಜಖಮ್ಮಾಗಿ ಹಾನಿಯಾಗಿದೆ. ಅದರಿಂದ ಇನ್ಸೂರೆನ್ಸ್ ಕಂಪ್ನಿಯವರು ಅವರಿಗೆ ಸರಿ ಮಾಡಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದು ಮಳೆ ಅವಾಂತರದಿಂದ ಕಾಪಿನಡಿಯಲ್ಲಿ ಆಗಿರುವಂಥ ಅವಾಂತರ. ಇದು ಹೌಸಿಂಗ್ ಬೋರ್ಡು, ಹೋಲಿ ಕ್ರಾಸ್ ಆಸ್ಪತ್ರೆ ಆಪೋಸಿಟ್ಟು, ಹ್ಞೂ, ಚಿಕ್ಕಮಗಳೂರು. 2 ದಿನದಿಂದ ಭಾರಿ ಮಳೆ ಬಂದಿರೋದ್ರಿಂದ ಇದು ಆಗಿರೋಕ್ಕೆ ಆಗಿದೆ. ಇದು ಆಗ ಕಾರಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.